ಆತ್ಮೀಯ H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು MI ಅಥವಾ ಮಲ್ಲಪ್ಪಶಿವತಾವರ್. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆಸರಿಂದ ನೋಡ್ತಾ ಇದ್ದೀರಿ. ಅವು ಯಾವ ಹೊಸ ಸುದ್ದಿಗಳು ಇವತ್ತು ಅಂಥವು ಏನು ಅವಘಟಿಸಿದವ ಅಥವಾ ಒಳ್ಳೆಯವು ಘಟಿಸಿದವ ಏನಾಗಿದಾವ ಎಂತಾಗಿದೆ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳನ್ನು ಕೆಪಿಎಸ್ಸಿ ಗೈಡ್ಲೈನ್ಸ್ ಗವರ್ಮೆಂಟ್ ಪ್ರಥಮ ದರ್ಜೆ ಕಾಲೇಜ್ನವರಿಗೆ ಗೈಡ್ಲೈನ್ಸ್ ಇಲ್ಲ. ಅರ್ಧ ಜನಕ್ಕೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಅರ್ಧ ಜನಕ್ಕೆ ಆನ್ಸರ್ ಶೀಟ್ ಕೊಟ್ಟಿದ್ದಾರೆ, ಅರ್ಧ ಜನ ಹಾಗೆ ಕೊಟ್ಟಿದ್ದಾರೆ. ಸುಮಾರು 40 ಬ್ಲಾಕ್ ಇದೆ, 40 ಬ್ಲಾಕ್ ಅಲ್ಲಿ ಒಂದೊಂದು ಬ್ಲಾಕ್ ಇದೆ, ಒಂದೇ ಸೆಟ್ ಕ್ವಶನ್ ಪೇಪರ್ ಮಾತ್ರ ಕೊಟ್ಟಿದ್ದಾರೆ. 12 ಮಾತ್ರ ಕೊಟ್ಟಿದ್ದಾರೆ, ಇನ್ನೂ 12 ಕೊಟ್ಟಿಲ್ಲ. 12 ಜನ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಇನ್ನೂ 12 ಜನ ಹಾಗೆ ಕೊಟ್ಟಿದ್ದಾರೆ. ಕೇವಲ 10 ರೂಮಿ ಮಾತ್ರ ಕ್ವಶನ್ ಪೇಪರ್ ಅರ್ಧ ಬಂದಿದೆ. ಇನ್ನು ಮೋರ್ ದನ್ 80% ಕ್ವಶನ್ ಪೇಪರೇ ಬಂದಿಲ್ಲ. ಅವ್ರಿಗೆ ಕೇಳಿದ್ರೆ ಏನಂತಾರೆ, ನಾವು ತರ್ತೀವಿ ವೆರಿಫೈ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ತಹಸೀಲ್ದಾರ್ ಬಂದು ನಮ್ಗೆ ಅವಾಜ್ ಆಗ್ತಾ ಇದಾರೆ, ಆಮೇಲೆ ಅವ್ರು ನಮ್ ಸಪೋರ್ಟ್ ಮಾಡ್ತಲ್ಲ, ವೆರಿಫೈ ಮಾಡ್ತೀವಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ, ಟೈಮ್ ಹೇಳ್ತಾ ಇದೆ 10:30 ಇವಾಗ 10:30 ಆಗ್ತದೆ. ವಿಚಾರ ಏನಾಗಿದೆ, ಇಲ್ಲಿ ಸಾರ್ವಜನಿಕರು ಬಹಳಷ್ಟು ಜನ ಬರ್ತಾ ಇದ್ದಾರೆ, ಬಹಳಷ್ಟು ಸಮಸ್ಯೆಗಳಿದ್ದಾವೆ, ಅದನ್ನೆಲ್ಲ ಎದುರಿಸೋವಂಥ ನಿಟ್ಟಲ್ಲಿ ನಾವು ಕೆಲಸ ಮಾಡಬೇಕಂತೇಳಿ ಪ್ರಮಾಣ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಅಧ್ಯಕ್ಷರು ಕೊಠಡಿಯಲ್ಲಿ ಸುಮಾರು 6-8 ಚೇರ್ ಇದೆ, ಒಂದು 10 ಜನ ಬಂದರೆ ಕೂರಲಿಕ್ಕೆ ಸ್ಥಳ ಇಲ್ಲ. ಸಾರ್ವಜನಿಕರನ್ನು ಹೊರಗಡೆ ಕೂರಿಸೋ ಅಂಥದ್ದನ್ನು, ಹೊರಗಡೆ ನಿಲ್ಲಿಸೋ ಅಂಥದ್ದನ್ನು ಆಗ್ತಾಯಿತ್ತು. ಇವೆಲ್ಲ ಒಳ್ಳೆ ಮೆಸೇಜ್ ಅಲ್ಲ. ಹಂಗಾಗಿ ಅದೇ ರೀತಿಯಲ್ಲಿ ಹೆಂಗೂ ಕೊಠಡಿಗಳು ಬಹಳಷ್ಟು ನಗರಸಭೆಯಲ್ಲಿ ಇದಾವೆ ಕೂಡ. ಇಂದಿನಿಂದನೂ ಉಪಾಧ್ಯಕ್ಷರ ಕೊಠಡಿ, ಅಧ್ಯಕ್ಷರ ಕೊಠಡಿ ಅಕ್ಕಪಕ್ಕದಲ್ಲಿ ಇರಬೇಕಾಗಿತ್ತು. ಆದರೆ ಹಿಂದೆ ಹಿರಿಯರು ಎಲ್ಲ ಒಂದೇ ಕಡೆ ಕೂತ್ಕೊಂಡು ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅತಿ ಹೆಚ್ಚು ಜನಸಂಖ್ಯೆ ಜಾಸ್ತಿ ಇರೋದರಿಂದ ನಗರ ವ್ಯಾಪ್ತಿ ಕೂಡ ಜಾಸ್ತಿ ಆಗಿದೆ. ಹಂಗಾಗಿ ಅಧ್ಯಕ್ಷರು ಸಿಗೋ ಅಂಥದ್ದನ್ನು ಅಧ್ಯಕ್ಷರ ಚೇಂಬರಲ್ಲಿ ಸಿಗ್ತಾರೆ. ಉಪಾಧ್ಯಕ್ಷನ ಭೇಟಿ ಆಗಬೇಕು ಅಂತ ಬಂದವರು ಉಪಾಧ್ಯಕ್ಷನ ಭೇಟಿ ಆಗಲಿಕ್ಕೆ ಬಡಾವಣೆ ಚಿಂತಾಮಣಿ ಅಧ್ಯಕ್ಷರು ಕಾರ್ಯಕಾರಿ ಸಮಿತಿ ಜಾಮಿಯಾ ಮಸೀದಿ ಚಿಂತಾಮಣಿ ಇವರು ಹೋಗಿರ್ತಾರೆ. ಅದ್ರ ಕೆಳಗಡೆ ಇನ್ನೊಬ್ರು ಇದ್ದಾರೆ, ನಿಸಾರ್ ಅಹಮದ್ ಬಿನ್ ಲೇಟ್ ಸಾಬು ಸಾಬ್ ಗುಲ್ಜಾರ್ ಮೊಹಲ್ಲಾ ಚಿಂತಾಮಣಿ ಕಾರ್ಯದರ್ಶಿಗಳು, ಕಾರ್ಯಕಾರಿ ಸಮಿತಿ ಜಾಮಿಯಾ ಮಸೀದಿ ಚಿಂತಾಮಣಿ ಇವರು ಹೋಗಿರ್ತಾರೆ. ಇವರು ಯಾರ ವಿರುದ್ಧ ಹೋಗಿರ್ತಾರೆ, ಪ್ರತಿವಾದಿಗಳು ಇದರಲ್ಲಿ ಈಗ ಆಲ್ರೆಡಿ ಹೇಳಿದಂಗೆ ನಾರಾಯಣಪ್ಪ, ವೆಂಕಟರೆಡ್ಡಿ, ನಾಗಮ್ಮ, ಕುವಮ್ಮು, ನಾರಾಯಣಪ್ಪ, ಲಕ್ಷ್ಮಮ್ಮ, ಮುನಿಲಕ್ಷ್ಮಮ್ಮ, ಶ್ರೀರಾಮ್ ರೆಡ್ಡಿ ತಿಮ್ಮಪ್ಪ ಅಂತೇಳಿ ಇಷ್ಟು ಜನರ ವಿರುದ್ಧವಾಗಿ ಇವರು ಹೋಗ್ತಾರೆ. ಹೋದಾಗ ಈ ಕೇಸ್ನಲ್ಲಿ ಎಸಿ ಅವರು ಏನ್ ಮಾಡ್ತಾರೆ ಅಂದ್ರೆ, ಇದುವರೆಗೂ ಆಗಿರ್ತಕ್ಕಂಥ ಎಲ್ಲ ಹಕ್ಕುಗಳನ್ನ ಬದಲಾವಣೆ ಮಾಡಿ ಕರ್ನಾಟಕ ಸರ್ಕಾರ ಜಾಮಿಯಾ ಮಸೀದಿ ವಕ್ಫ್ ಮಂಡಳಿ ಹೆಸರಿಗೆ ಏನ್ ಮಾಡ್ತಾರೆ, ಖಾತೆ ಮಾಡಲಿಕ್ಕೆ ಆದೇಶ. ಇಲ್ಲಿ ಆದೇಶ ಆದ್ಮೇಲೆ ಎಸಿ ಕೋರ್ಟ್ನಲ್ಲಿ ಆದಂತಹ ಆದೇಶವನ್ನ ಡಿಸಿ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ. ಡಿಸಿ ಕೋರ್ಟಲ್ಲಿ ಚಾಲೆಂಜ್ ಮಾಡಿದಾಗ ಡಿಸಿ ಕೋರ್ಟ್ನಲ್ಲಿ ಆರ್ಯ ನಂಬರ್ 36/2012 ಈ ಆದೇಶವನ್ನ 2/6/2014 ಏನ್ ಮಾಡ್ತಾರೆ, ವಜಾ ಮಾಡಿದ್ದಾರೆ. 2/6/2014 ಇಲ್ಲಿಗೆ ಅಲ್ಲಿ ಆದಂತಹ ಆದೇಶದ ವಿರುದ್ಧ ಬರ್ತಕ್ಕಂಥವ್ರು ಯಾರು ಅಂದ್ರೆ, TN ಬೈರಾರೆಡ್ಡಿ, ಚನ್ನಕೃಷ್ಣ, ಲಕ್ಷ್ಮೀದೇವಮ್ಮ, ನಾರಾಯಣಪ್ಪ, ವೆಂಕಟರೆಡ್ಡಿ, ಶ್ರೀರಾಮ್ ರೆಡ್ಡಿ, ನಾಗಪ್ಪ, ಕೆ ಲಕ್ಷ್ಮಮ್ಮ ಮತ್ತು ಶ್ರೀಮತಿ ಮುನಿಲಕ್ಷ್ಮಮ್ಮ. ಇಷ್ಟು ಜನ ಎಸಿ ಅವರು ಮಾಡಿದಂತ ಆದೇಶದ ವಿರುದ್ಧವಾಗಿ ಇಲ್ಲಿ ಮೇಲ್ಮನವಿ ಬರ್ತಾರೆ. ಮೇಲ್ಮನವಿ ಬಂದಾಗ ಈ ಒಂದು ಆದೇಶದಲ್ಲಿ ಡಿಸಿ ಅವರು ವಜಾ ಮಾಡಿದ್ದಾರೆ. ಮೇಲ್ಮನವಿಯನ್ನು ಏನ್ ಮಾಡಿದ್ದಾರೆ, ವಜಾ ಮಾಡಿದ್ದಾರೆ. ಈ ತರ ಇಲ್ಲಿ ನಮ್ ಡಿಸಿ ಕೋರ್ಟಲ್ಲೂ ಕೂಡ ವಜಾ ಆದ್ಮೇಲೆ ಆ ಮೇಲ್ಮನವಿದಾರರು ಏನ್ ಮಾಡ್ತಾರೆ ಅಂದ್ರೆ, ಮಾನ್ಯ ಕರ್ನಾಟಕ ವಕ್ಫ್ ಮಂಡಳಿಯ ಪ್ರಕರಣವನ್ನ ದಾಖಲು ಮಾಡ್ತಾರೆ. ಅಲ್ಲಿ OS ನಂಬರ್ 10/2016 ಆದೇಶದಂತೆ ಏನಾಗುತ್ತೆ ಅಂದ್ರೆ, ವಕ್ಫ್ ಮಂಡಳಿಗೆ ಮಾಡಿರುವ ಖಾತೆ ಸರಿ ಇದೆ ಅಂತ ಹೇಳ್ಬಿಟ್ಟು ಆದೇಶವನ್ನ ಆ ನ್ಯಾಯಾಲಯ ಮಾಡ್ತಾರೆ. ಈ ಆದೇಶದ ವಿರುದ್ಧ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ದಾಖಲಾಗುತ್ತೆ. ರಿಟ್ ಪಿಟಿಷನ್ ಸಂಖ್ಯೆ 34952/2016
ದಿನಾಂಕ 26/2016 ಪ್ರಕರಣ ಈಗ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಕೇಸು ರನ್ನಿಂಗ್ ಅಲ್ಲಿ. ಹಾಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಆದೇಶ ಏನ್ ಬರುತ್ತೆ, ಆದೇಶಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ಬೇಕು. ಇದು ಈ ಒಂದು ಪ್ರಕರಣದಲ್ಲಿ ಸರ್ವೆ ನಂಬರ್ 13/1 ಹಾಗೂ ಸರ್ವೆ ನಂಬರ್ 13/2 ಇಲ್ಲಿವರೆಗೆ ತಾವೆಲ್ಲ ನೋಡಿದ್ರಲ್ಲ ಸುದ್ದಿಗಳನ್ನು, ಜೊತೆಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯದ ಸ್ಥಾನಿಕ ಸುದ್ದಿಗಳನ್ನು ಏನಿಸ್ತೀನಿ ಮಗ. H16 News ಅಥವಾ H16 News ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.